ಕದ್ರಿಯಿಂದ ಬರಬೇಕಂದ್ರೆ ಹಿಂದ್ಗಡೆಯಿಂದ ಕದ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದರಂತೆ ನಮ್ಮೂರಿನವರು ಯಾರಿ ಗುಡ್ಡರು. ಬರ್ತಾ ಇದ್ದರೆ ನಡುಮಧ್ಯ ಅವಾಗೆಲ್ಲ ಬಸ್ ಇಲ್ಲ, ಬಸ್ಸು ಗಿಸ್ ಯಾವ ಇಲ್ಲ, ಗಾಡಿ ಅವೇನಿದ್ರು ಎತ್ತಿನ ಗಾಡಿ, ಎತ್ತಿನ ಗಾಡಿಗೆ ಬರ್ತಾ ಇದ್ರಂತೆ. ಆ ಬರ್ತಾ ಇದ್ದಾಗ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು, ಅವಾಗೆಲ್ಲ ಹೋಟ್ಲು ಗಿಟ್ಲಿಲ್ಲಪ್ಪ ಯಾತಿಲ್ಲ, ಅವರೇ ಸ್ವಂತ ತಕೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು. ಎಲ್ಲಿಗೆ ಹೋದರೂ ಅಷ್ಟೇನೆ, ಎಲ್ಲಿ ಹೋಟ್ಲಿಲ್ಲ ಯಾತದಿಲ್ಲ ತಿಂಡಿಲ್ಲ, ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅನ್ನ, ಅದನ್ನು ಬರೋವ್ರಿಗೆ ಊಟ ಮಾಡ್ಕೊಂಡಿದ್ದು ವಾಪಸ್ ಬರಬೇಕು. ಇಲ್ಲ ದೂರ ಸ್ಯಾನೆ ದೂರ ಅಂದರೆ ಅಕ್ಕಿ ಬೇಳೆ ಸೌದೆ ಎಲ್ಲ ಹಾಕ್ಕೊಂಡು ಹೋಗ್ಬೇಕು ಗಾಡಿಗೆ, ನಂಜಪ್ಪ ಏನಾದ್ರು ಜಾತಿಗೆ ಬರ್ತಿದ್ರಲ್ಲ ಹಂಗೆ, ಹಂಗೆ ಹಾಕ್ಕೊಂಡು ಹೋಗ್ಬೇಕು ಅಡುಗೆ ಮಾಡ್ಕೋಬೇಕು ಊಟ ಮಾಡ್ಕೋಬೇಕು ಬರಬೇಕು. ಹಂಗೆ ಬರ್ತಾ ಇರಬೇಕಾದ್ರೆ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ನಮ್ಮ ಊರಿನವರು ಕ್ಯಾದಿ ಗುಂಟರು ಪೂಜೆ ಮಾಡ್ಕೊಂಡು ಎಲ್ಲ ಮಾಡಿ ಬರಬೇಕಾದ್ರೆ ಅದ್ರಿಗೆ ನಮ್ಮ ಆದಮೇಲಿಂದ ಅಲ್ಲಿಂದ ಬಂದ್ರಂತೆ, ಗೊತ್ತಿಲ್ಲ ಎಲ್ಲ ತಗೊಂಡು ಸಾಮಾನಕ್ಕೆ ಬಂದ್ರಂತೆ. ಅಲ್ಲಿಂದ ಬಂದು ಇಳಿಸಿ ಸ್ವಲ್ಪ ದೂರ ಬಂದು ಒಂದು ಊರಿಗೆ ಅರ್ಧಕ್ಕಿಂತ ಬಂದು ಇಳಿಸಿ ಅಡುಗೆ ಮಾಡೋಣ ಅಂತ ನೋಡಿದ್ರೆ ಅದ್ರಾಗ ಇಷ್ಟು ಸ್ವಲ್ಪ ಗುಂಡಿತ್ತಂತೆ ಕರೆಯೋದು. ಇದು ಯಾವಾಗ ಯಾರಿಕ್ಕಿದ್ರೆ, ನೀವಿಕ್ಕಿದ್ರೆ, ನೀವಿಕ್ಕಿದ್ರೆ, ನೀವಿಕ್ಕಿದ್ರೆ ಅಂದರೆ ಇಲ್ಲ ಯಾರೂ ಇಕ್ಕಿಲ್ಲ ನಾವು ಅಂತ ಅಂತ ತೆಗೆದ್ಬಿಟ್ಟು ಆ ಗುಂಡು ಆ ಕಡೆಗೆ ಇಕ್ಕಿ ಇರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದುಬಿಟ್ರಂತೆ. ಬಂದು ಇವಾಗ ಅದೇ ನರಸಿಂಹಸ್ವಾಮಿ ದೇವಸ್ಥಾನ ಆ ರೋಡ್ನಾಗ ಐತೆ ನೋಡಿದೀಯ ನೀನು, ಯಾರ ಅಡಿಕೆಗೆ ಹೋಗೋ ರೋಡ್ನಾಗ ಐತೆ. ಅಲ್ಲಿಗೆ ಬಂದು ಅಲ್ಲಿ ಊಟ ಮಾಡೋಣ, ಹುಣಸೆ ಮರ ಇದಾಗ ಹೇಳೋದು ಊಟ ಮಾಡೋಣ ಅಂತ ಅಲ್ಲಿ ಇಕ್ಕಿದ್ರು ಅನ್ಸಿ ಆವಾಗಲೂ ಗುಂಡು ಅಲ್ಲೇ ಗಾಡಿಗೈತೆ. ಇದೇನು ಈ ಗುಂಡು ಹಿಂಗೆ ಬಂತಲ್ಲ ಅಂತಂದು ಹೇಳಿಬಿಟ್ಟು ಅವರು ಅಲ್ಲೇ ಇಕ್ಬಿಟ್ಟು ಅಡುಗೆ ಮಾಡ್ಕೊಂಡು ಮತ್ತೆ ಒಲೆ ಯಾವಂಚಿ ಗುಂಡು ಗಾಡಿಗೆ ಬಂತು ನಮ್ಮ ಜೊತೆಗೆ, ಇದೊಂದು ಒಲೆಗೆ ಇಕ್ಕಿಬಿಟ್ಟು ಊಟ ಮಾಡೋಣ ಅಡುಗೆ ಮಾಡಿ ಒಲೆ ಮಾಡಿಬಿಡೋಣ ಉರಿಕ್ಬಿಡೋಣ ಅಂತ ಹಿಡಿದು ಅಂದ್ರಂತೆ. ಹಂಗಂದು ಇಕ್ಕಿಬಿಟ್ಟು ಅವ್ರು ನೀರು ತರಕ್ಕೆ ಹೋದ್ರೆ ಸಿಡಿದು ಆ ಕಡೆ ಹೋಗಿ ಕುಕ್ಕೊಂಡಿತ್ತಂತೆ ಗುಂಡು. ಇದೇನು ಇದೇನು ಮಹತ್ವ ದೇವ್ರದ್ದು ಇರಬೇಕು ಅಂದು ಅವಾಗ ಅದನ್ನು ತೆಗೆದು ಅಲ್ಲೇ ಇಟ್ಬಿಟ್ಟು ಅದೇ ಇವಾಗ ಐತಲ್ಲ ಆ ಜಾಗ ಅಲ್ಲೇ ಇಟ್ಬಿಟ್ಟು ಅವಾಗೆಲ್ಲ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡಿ ಅಲ್ಲಿ ಮನೆ ಕೆಂಡ್ರಂತೆ. ಅವಾಗ ಕನಸ್ನಾಗ ಹೇಳ್ತಿಂತೀನಿ, ನಾನು ಕದ್ರಿಯಿಂದ ಬಂದಿದ್ದೀನಿ, ನರಸಿಂಹ ಸ್ವಾಮಿ ಇಲ್ಲೇ ನಾನು ಇರಬೇಕು ಅಂತ ನನಗೆ ಆಸೆ, ಬಂದಿದ್ದೀನಿ ನೀವೆಲ್ಲ ಇಲ್ಲಿಗೆ ಸ್ವಲ್ಪ ಚಿಕ್ಕ ದೇವಸ್ಥಾನ ಕಟ್ಟಿ ನನ್ನ ಪೂಜೆ ಮಾಡಬೇಕು, ನಿಮ್ಮನ್ನು ಊರು ಉದ್ಧಾರ ಮಾಡ್ತೀನಿ ಕ್ಯಾದಿ ಗುಂಟೆನೆ ಅಂತ ಹೇಳ್ತಿಂತೆ. ಆವಾಗ ಅಲ್ಲಿಕ್ಬಿಟ್ಟು ಊರಿನ ಜನೆಲ್ಲ ಹೋಗಿ ವರ್ಷಕ್ಕೊಂದ್ಸಾರಿ ಈಗಲೂ ಮಾಡ್ತಾರೆ, ಊರಿನ ಜನೆಲ್ಲ ಹೋಗಿ ವಾರ ವಾರ ಶನಿವಾರ ನಾವೇ ಪೂಜೆ ಮಾಡೋದು ಅದನ್ನು ರಂಗನಾಥ ಸ್ವಾಮಿ ಅದನ್ನು ಪೂಜೆ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ಸಿವ್ರಲ್ಲ ವಾರ ವಾರ ಶ್ರಾವಣ ಮಾಸೆಲ್ಲ ಅರಿಸೇವೆ ಎಲ್ಲ ನಡೀತೈತಿ, ಮಸ್ತಾಗಿ ಜನ ಬಂದು ಊಟ ಮಾಡ್ಕೊಂಡು ಅರಿಸೇವೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆವಾಗಿಂದ ಇವಾಗಿನವರೆಗೂ ಚೆನ್ನಾಗೇ ನಡೀತಾ ಐತೆ ಕದ್ರೆ ನರಸಿಂಹಸ್ವಾಮಿ ಅದು ಅಂತ. ಅಲ್ಲಿ ಬೇರೆ ಕಡೆ ಊರಿಂದ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅರಿಸೇವೆ ಮಾಡಿ ಹೋಗ್ತಾರೆ ಈಗಲೂ.